ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ರೆಸಾರ್ಟ್ನಲ್ಲೇ ಇರುವಂತೆ ಬಿಜೆಪಿ ಶಾಸಕರಿಗೆ ಬಿಎಸ್ವೈ ಸೂಚನೆ ನೀಡಿದ್ದಾರೆ. ಸೋಮವಾರ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆ ಹಿನ್ನೆಲೆ ರೆಸಾರ್ಟ್ನಲ್ಲಿ ಇರುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬಿಜೆಪಿ ಶಾಸಕರಿಗೆ ಸೂಚನೆ ನೀಡಿದ್ದಾರೆ. ಬಿಜೆಪಿ ಶಾಸಕರಿಗೆ ಕರೆ ಮಾಡಿರುವ ಬಿಎಸ್ ಯಡಿಯೂರಪ್ಪ ಇಂದು ರೆಸಾರ್ಟ್ನಲ್ಲೇ ಇರುವಂತೆ ಸೂಚಿಸಿದ್ದಾರೆ. ಹಾಗೆ ರೆಸಾರ್ಟ್ನಿಂದ ಹೊರ ಹೋಗಿರುವವರು ಮತ್ತೆ ವಾಪಸ್ ಆಗುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಬಿಎಸ್ವೈ ಇಂದು ಶಾಸಕರ ಜೊತೆ ರೆಸಾರ್ಟ್ನಲ್ಲೇ ಕಾಲ ಕಳೆಯಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕಳೆದ ಗುರುವಾರ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆ ಪ್ರಸ್ತಾವ ಮಂಡಿಸಿದರು. ಆದರೆ ಎರಡು ದಿನ ವಿಶ್ವಾಸಮತ ಯಾಚನೆ ಪ್ರಸ್ತಾವದ ಮೇಲೆ ಚರ್ಚೆಯಾಗಿದ್ದು ಸೋಮವಾರಕ್ಕೆ ಕಲಾಪ ಮುಂದೂಡಲ್ಪಟ್ಟಿದೆ. ಹೀಗಾಗಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಾಳೆಯೇ ವಿಶ್ವಾಸಮತ ಯಾಚನೆ ಮಾಡಲಿದ್ದಾರೆ. ವರುಣನ ಆರ್ಭಟದಿಂದ ಅಸ್ಸಾಂ ಅಕ್ಷರಶಃ ನಲುಗಿ ಹೋಗಿದ್ದು ಮಳೆಯಿಂದ ಇಲ್ಲಿಯವರೆಗೆ ಸಾವನ್ನಪ್ಪಿದವರ ಸಂಖ್ಯೆ 47ಕ್ಕೆ ಏರಿಕೆಯಾಗಿದೆ. ಒಟ್ಟು 33 ಜಿಲ್ಲೆಗಳಲ್ಲಿ 27 ಜಿಲ್ಲೆಗಳ 48 ಲಕ್ಷ ಜನರು ಪ್ರವಾಹದಿಂದ ಸಮಸ್ಯೆಗೆ ಸಿಲುಕಿದ್ದು ಸಾಕು ನಿಲ್ಲಿಸು ಮಳೆರಾಯ ನಿನ್ನ ಕೋಪ ಅಂತ ಅಂಗಲಾಸ್ತಿದ್ದಾರೆ. ಇನ್ನೊಂದೆಡೆ 1.79 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಮಳೆಯ ಆರ್ಭಟಕ್ಕೆ ನಾಶವಾಗಿದೆ. ಇಲ್ಲಿಯವರೆಗೂ ಸರ್ಕಾರ ಹಾಗೂ ಎನ್ಜಿಒಗಳು ಸಂತ್ರಸ್ತರಿಗೆ 1,000ಕ್ಕೂ ಹೆಚ್ಚು ಪರಿಹಾರ ಶಿಬಿರಗಳನ್ನು ನಿರ್ಮಿಸಿದ್ದಾರೆ. ಇನ್ನು ಮಳೆಯಿಂದಾಗಿ ಕಾಡು ಪ್ರಾಣಿ ಪಕ್ಷಿಗಳು ದಿಕ್ಕು ದೆಸೆಯಿಲ್ಲದೆ ಕಂಗಾಲಾಗಿವೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತು ಪೋಬಿಟೋರಾ ವೈಲ್ಡ್ ಲೈಫ್ ಅಭಯಾರಣ್ಯದಲ್ಲಿ ಶೇಕಡಾ 90% ಗೇಂಡಾ ಮೃಗಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ. ಇದರಲ್ಲಿ ಕೆಲವು ನೀರಿನಲ್ಲಿ ಮುಳುಗಿ ಮೃತಪಟ್ಟಿವೆ. ಇನ್ನು ಆನೆ, ಜಿಂಕೆ, ಎಮ್ಮೆ, ಹಸುಗಳು ಹಾಗೂ ಇತರೆ ಪ್ರಾಣಿಗಳಿಗೆ ಎತ್ತರದ ಪ್ರದೇಶದಲ್ಲಿ ಕೃತಕ ಮೈದಾನ ನಿರ್ಮಿಸಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ಅರಣ್ಯ ಇಲಾಖೆ ಹೇಳಿದೆ. रास्ता में आना तो गवर्नमेंट सरकार का काम है. सरकार थोड़ा देखने पड़ना पड़ेगा. सरकार को थोड़ा हम लोग के लिए मदद करना पड़ेगा. जैसे कि पानी जैसे जैसे बाढ़ रहा है, जैसे पानी आ रहा है, अभी जो पानी भरेगा ना हम लोग के लिए बहुत खतरनाक हो जाएगा. इसलिए मैं विनती करता हूँ सरकार को, इसके देखने के लिए, हम लोग को मदद करने के लिए, कोई हेल्प करने के लिए मैं सरकार को आह्वान करता हूँ. मैं ವಂಚನೆ ಮಾಡಿ ವಿದೇಶಕ್ಕೆ ಪರಾರಿಯಾಗಿದ್ದ ಐಎಂಎ ಜುವೆಲರ್ನ ಮುಖ್ಯಸ್ಥ ಮನ್ಸೂರ್ ಖಾನನನ್ನ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದಿದ್ದಾರೆ. ಸಾವಿರಾರು ಮಂದಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿ ವಿದೇಶಕ್ಕೆ ಪರಾರಿಯಾಗಿದ್ದ ಐಎಂಎ ಜುವೆಲರ್ಸ್ ಮುಖ್ಯಸ್ಥ ಮನ್ಸೂರ್ ಖಾನ್ನ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದಿದ್ದಾರೆ. ಬೆಳಗ್ಗೆ 6:20ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮನ್ಸೂರ್ನನ್ನ ಅಧಿಕಾರಿಗಳು ಕರೆತಂದಿದ್ದಾರೆ. ನಂತರ ಬೆಂಗಳೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ಕರೆದೊಯ್ಯಲಾಗಿದೆ. ನಿನ್ನೆ ಬೆಳಗಿನ ಜಾವ ದೆಹಲಿ ಏರ್ಪೋರ್ಟ್ನಲ್ಲಿ ಮನ್ಸೂರ್ ಖಾನ್ನ ಅರೆಸ್ಟ್ ಮಾಡಲಾಗಿತ್ತು. ತಡರಾತ್ರಿ 1:50 ಸುಮಾರಿಗೆ ಮನ್ಸೂರ್ ಖಾನ್ ದುಬೈನಿಂದ ದೆಹಲಿಗೆ ಬಂದಿಳಿಯುತ್ತಿದ್ದಂತೆಯೇ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದರು. ನಂತರ ಅಲ್ಲೇ ಕೆಲ ಕಾನೂನು ಪ್ರಕ್ರಿಯೆ ಮುಗಿಸಿ ದೆಹಲಿಯ ಇಡಿ ಕಚೇರಿಯಲ್ಲಿ ಮನ್ಸೂರ್ ಖಾನ್ ವಿಚಾರಣೆ ನಡೆಸಲಾಗಿತ್ತು. ಈಗಾಗಲೇ ಐಎಂಎ ಮೂಲಕ ಮಂಜೂರ್ 200 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಆಸ್ತಿ ಮಾಡಿರುವುದು ಇಡಿ ತನಿಖೆಯಲ್ಲಿ ಪತ್ತೆಯಾಗಿತ್ತು. ಇನ್ನು ಮನ್ಸೂರ್ ಖಾನ್ ವಿಚಾರಣೆಯಿಂದ ಹಲವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ.
ಸದ್ಯ ಮನ್ಸೂರ್ ಇಡಿ ಅಧಿಕಾರಿಗಳ ವಶದಲ್ಲಿದ್ದು, ಇಡಿ ವಿಚಾರಣೆ ಮುಗಿದ ನಂತರ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯಲಿದ್ದಾರೆ. ಈವರೆಗೂ ಸುಮಾರು 60,000 ಹೆಚ್ಚು ಪ್ರಕರಣಗಳು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲೇ ದಾಖಲಾಗಿವೆ. ಕಲಬುರಗಿಯ ರೋಟರಿ ಕ್ಲಬ್ನಲ್ಲಿ ಪ್ರಸಕ್ತ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಕಾ ವಿಧಾನ ಸಾಕಷ್ಟು ಕುಂದು ಹೋಗಿದೆ ಎಂದು ಕಲಬುರಗಿಯ ಉಪಕುಲಪತಿ ಎಸ್ಪಿ ಮೇಲ್ಕೆರೆಯವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಓದು ಬರೆಯುವ ವಿಚಾರಕ್ಕೆ ಸಂಬಂಧಿಸಿ ಮೊದಲು ಪುನರ್ಮನನ ಮಾಡಿಕೊಳ್ಳುತ್ತಿದ್ದೇವು, ಆದರೆ ಇಂದಿನ ವಿದ್ಯಾರ್ಥಿಗಳು ತಂತ್ರಜ್ಞಾನಕ್ಕೆ ಸಂಪೂರ್ಣ ಮೊರೆ ಹೋಗುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕ್ಲಬ್ ಗ್ರೂಪ್ ಲೀಡರ್ ಕೆ ಶಿವರಾಜ್ ಕುಮಾರ್ ಪಾಟೀಲ್, ರಾಘವೇಂದ್ರ ಕುಲಕರ್ಣಿ ಮತ್ತು ರಮೇಶ್ ಪಾಟೀಲ್ ಇದ್ದರು. ಇನ್ನು ಇದೇ ಸಂದರ್ಭದಲ್ಲಿ ರಮೇಶ್ ಪಾಟೀಲ್ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಬೀದರ್ನಲ್ಲಿ ಮಳೆ, ಮನೆಗಳಿಗೆ ನುಗ್ಗಿದ ನೀರು, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಬೀದರ್ನ ನಗರವೂ ಸೇರಿದಂತೆ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದಲ್ಲಿ ಮಳೆ ಬಂದ ಕಾರಣ ಮಳೆ ನೀರು ಚರಂಡಿಗೆ ಹೋಗದೆ ಚರಂಡಿ ತುಂಬಿಕೊಂಡಿರುವ ಕಾರಣ ಚರಂಡಿ ನೀರಿನ ಜೊತೆಗೆ ಮನೆಗೆ ನುಗ್ಗಿದೆ. ಬೀದರ್ ನಗರದ ಪೊಲೀಸ್ ಮೈದಾನದಲ್ಲಿ ಬಿದ್ದಿರುವ ನೀರನ್ನು ಚರಂಡಿ ತುಂಬಿದ ಕಾರಣ ಪಕ್ಕದಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನುಗ್ಗಿ ಆಸ್ಪತ್ರೆಗೆ ಬಂದ ರೋಗಿಗಳು ಪರದಾಡುವಂತಾಯಿತು. अंदर भी है पानी, कमरे में नहीं दिख रहा. ये वीडियो पूरा पानी भर गया अंदर, अंदर भर गया. वो नाली उधर से पास करने को लगा तो अच्छा होता है, बहुत अच्छा होता है. वहाँ से ये नाली उन्होंने बंद कर दिया. बाबा को फोन लगाए थे, दो लेबर भेजा तो मैं और बात की रही. मैं भी आप भी बात कर ये पानी पूरा भर गया हमारे के घर के तरफ से भेज. क्या करना बोलो.
ख्वाजा बंदे नवाज 615 ರ ಊರಿಗೆ ವಿಶೇಷ ರೈಲು ಬಸ್ ಸೇವೆ ಲಭ್ಯ. ದಕ್ಷಿಣ ಮಧ್ಯ ರೈಲ್ವೆ ವಿಭಾಗದಿಂದ ಹಜರತ್ ಖ್ವಾಜಾ ಬಂದೆ ನವಾಜ್ 615 ರ ಊರಿಸ ಹಿನ್ನೆಲೆಯಲ್ಲಿ ಕಲಬುರಗಿ ಹೈದರಾಬಾದ್ ಮಧ್ಯೆ ಜುಲೈ 21 ಹಾಗೂ 22 ರಂದು ವಿಶೇಷ ರೈಲ್ವೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಸೋಲಾಪುರ್ ಮಧ್ಯ ರೈಲ್ವೆ ವಾಣಿಜ್ಯ ಪ್ರಬಂಧಕ ಹಾಗೂ ಜನಸಂಪರ್ಕ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೈದರಾಬಾದ್ ನಿಂದ ಕಲಬುರಗಿಗೆ ಸಂಚರಿಸುವ ಈ ವಿಶೇಷ ರೈಲಿನ ಸಂಖ್ಯೆ 07178 ಇದ್ದು ಈ ರೈಲು ಜುಲೈ 21 ರಂದು ಹೈದರಾಬಾದ್ ನಿಂದ ರಾತ್ರಿ 11:45 ಗಂಟೆಗೆ ಹೊರಟ ಈ ರೈಲು ಮರುದಿನ ಬೆಳಗ್ಗೆ 6:25ಕ್ಕೆ ಕಲಬುರಗಿಗೆ ಆಗಮಿಸಲಿದೆ. ಅದೇ ರೀತಿ ಕಲಬುರಗಿಯಿಂದ ಹೈದರಾಬಾದ್ಗೆ ಸಂಚರಿಸುವ ವಿಶೇಷ ರೈಲಿನ ಸಂಖ್ಯೆ 07177 ಇದ್ದು ಈ ವಿಶೇಷ ರೈಲು ಇದೇ ಜುಲೈ 22 ರಂದು ಕಲಬುರಗಿಯಿಂದ ಬೆಳಗ್ಗೆ 7 ಗಂಟೆಗೆ ಹೊರಟು ಅಂದು ಮಧ್ಯಾಹ್ನ 2:30 ಗಂಟೆಗೆ ಹೈದರಾಬಾದ್ಗೆ ಆಗಮಿಸಲಿದೆ. ಕಲಬುರಗಿಯಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಹಾಗೂ ಬ್ಯಾಂಕ್ ಆಫ್ ಬರೋಡಾ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯಲ್ಲಿನ ಬ್ಯಾಂಕ್ ಆಫ್ ಬರೋಡಾದ ಪ್ರಾದೇಶಿಕ ಕಚೇರಿಯಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರವನ್ನು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಉದ್ಘಾಟಿಸಿದರು. ಇದು ನನಗೆ ಇಂಥವು ಇದು ಅವರು ಇನ್ವಿಟೇಷನ್ ಕೊಟ್ಟ ತಕ್ಷಣ ಈ ಫೌಂಡೇಶನ್ ಡೇ ಅನ್ನು ಅವರು ಸೆಲೆಬ್ರೇಟ್ ಮಾಡುವ ರೀತಿ ಅಂದರೆ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿ ಸೆಲೆಬ್ರೇಟ್ ಮಾಡೋದು. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬಿಕಾಸ್ ಬ್ಲಡ್ ಡೊನೇಷನ್ ಇಸ್ ಒನ್ ಆಫ್ ದ ನೋಬಲ್ ಆ್ಯಕ್ಟಿವಿಟೀಸ್ ಮ್ಯಾನ್ಕೈಂಡ್ ಎವರ್ ಡಸ್. ಸೊ ಆ ಕಾರಣಕ್ಕಾಗಿ ಸೊ ಈ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಬರಬೇಕೆಂದ ಒಂದು ಇದು ಇತ್ತು. ಸೊ ಇವತ್ತು ಬಂದಿದೆ ಇನ್ವಾಲ್ವ್ ಮಾಡಿ ಇನಾಗ್ರೇಷನ್ ಕೂಡ ಆಗಿದೆ. ಸೊ ಐ ಇನ್ ದಿಸ್ ಅಕೇಶನ್ ಐ ರಿಕ್ವೆಸ್ಟ್ ಪಬ್ಲಿಕ್ ಆಲ್ಸೋ ಟು ಕಮ್ ಇನ್ ವಿತ್ ಹ್ಯೂಜ್ ನಂಬರ್ ಲಾರ್ಜ್ ನಂಬರ್ ಟು ಡೊನೇಟ್ ಟು ದಟ್ ಜಾಗ. ಯಾಕಂದರೆ ಈಗ ಎವ್ರಿ ಡೇ ಇಫ್ ಯು ಸಿ ದಟ್ ದ ನಂಬರ್ ಆಫ್ ಆಕ್ಸಿಡೆಂಟ್ಸ್ ದೇ ಆರ್ ನಾಟ್ ಕಮಿಂಗ್ ಡೌನ್. ಯಾಕಂದರೆ ಡ್ಯೂ ಟು ವೆಹಿಕಲ್ಸ್ ಹೈ ನಂಬರ್ ಆಫ್ ವೆಹಿಕಲ್ಸ್ ಮತ್ತು ಕಂಜೆಷನ್. ಸೊ ಈ ಕಾರಣದಿಂದ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಮೈನ್ಲಿ ಈಗ ನಾನು ನನಗೆ ತಿಳಿದಾಗ ಈ ಹೆಡ್ ಇಂಜುರೀಸ್ ಅಂಡ್ ಅದರ್ ಇದರಲ್ಲಿ ಕೂಡ ಈ ಮೀಟ್ ಆಫ್ ಬರೋಡಾ ವಿ ಆರ್ ಹೋಸ್ಟಿಂಗ್ ಫ್ರಮ್ ಅವರ್ ರೀಜನಲ್ ಆಫೀಸ್ ಕಲಬುರಗಿ ಎ ಬ್ಲಡ್ ಡೊನೇಷನ್ ಕ್ಯಾಂಪ್. ಸೊ ಬ್ಲಡ್ ಡೊನೇಷನ್ ಇಸ್ ಎ ನೋಬಲ್ ಕಾಸ್ ಆ್ಯಂಡ್ ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್ ಫಾರ್ ಡೊನೇಟಿಂಗ್ ಅ ಬ್ಲಡ್. ಯು ಕ್ಯಾನ್ ಪರ್ಚೇಸ್ ಎನಿ ಅದರ್ ಮೆಟೀರಿಯಲ್ ಎಕ್ಸೆಪ್ಟ್ ಬ್ಲಡ್. ಸೊ ಬ್ಲಡ್ ಡೊನೇಷನ್ ಇಸ್ ಬೀಯಿಂಗ್ ಎ ನೋಬಲ್ ಕಾಸ್ ಆನ್ ದ ಅಕೇಶನ್ ಆಫ್ ಅವರ್ ಫೌಂಡೇಶನ್ ಡೇ ವಿ ಆರ್ ಹೋಸ್ಟಿಂಗ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇನ್ ದ ಅಂಡರ್ ದ ಆಸ್ಪಿಷಿಯಸ್ ಆಫ್ ಅವರ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ವಿಚ್ ಈಸ್ ಇನಾಗ್ರೇಟೆಡ್ ಬೈ ಅವರ್ ಡಿ ಸಿ. ವಿ ಆರ್ ಹ್ಯಾಪಿ ಟು ಡೂ ದಿಸ್ ಆ್ಯಂಡ್ ಫರ್ದರ್ ಸೋ ಮೆನಿ ಅದರ್ ಆ್ಯಕ್ಟಿವಿಟೀಸ್ ಆಲ್ಸೋ ವಿ ವಿಲ್ ಬಿ ಡೂಯಿಂಗ್ ಆನ್ ದಿಸ್ ಒಕೇಶನ್. ಕಲಬುರಗಿಯ ಸರ್ಕಾರಿ ಪದವಿ ಪೂರ್ವ ವಸತಿ ನಿಲಯ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಖಂಡಿಸಿ ಜೈ ಕನ್ನಡಿಗರ ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಸರ್ಕಾರಿ ಬಾಲಕರ ಪದವಿ ಪೂರ್ವ ಬಾಲಕರ ವಸತಿ ನಿಲಯ ಕಲಬುರಗಿಯ ಈ ವಸತಿ ನಿಲಯ ಬಾಡಿಗೆ ಕಟ್ಟಡವಾಗಿದ್ದು ಬಾಡಿಗೆ ನೀಡಿರುವ ಮಾಲೀಕ ದಿನೇಶ್ ಎಂಬುವರು ಕುಡಿದ ಅಮಲಿನಲ್ಲಿ ವಸತಿ ನಿಲಯಕ್ಕೆ ಬಂದು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ ಬಾಸ್ಕಿ ಅವರು ಆಪಾದಿಸಿದ್ದಾರೆ. ಒಂದು ಗಂಟೆಲಿದ್ದ 2 ಗಂಟೆ ತನಕ ಅವ್ರಿಗೆ ಹುಡುಗರಿಗೆ ಹೊಡೆದಾರೆ ಸರ್. ಹೊಡೆದಾರೆ ಅಂತಂದ್ರೆ ಅಲ್ಲಿ ಅಲ್ಲಿ ಬಾಲಕ ವಸತಿ ನಿಲಯದ ಕಲಬುರ್ ಕಂಪ್ ಹತ್ತಿರ ಅಂದ್ರೆ ಓನರ್ ಅನ್ನೋದು. ಓನರ್ ಏನು ಮಾಡ್ಯಾರ ರೆಂಟ್ ಕೊಟ್ಟನ ಯಾರಿಗೆ ಸಮಾಜ ಕಲ್ಯಾಣ ಅವ್ರಿಗೆ ಹಾಸ್ಟೆಲ್ ಒಳಗೆ ಓನರ್ ಕೊಟ್ಟನ. ಅವ ಏನು ಮಾಡ್ತಾನೆ ರಾತ್ರಿ ಬಂದು ಹುಡುಗರಿಗೆ ಏನು ಮಾಡ್ಯಾರ ಒಂದು ಗಂಟೆಲಿದ್ದು 2 ತನಕ ರಾತ್ರಿ ಓಡಿಸಾಡು ಹೊಡೆದು ಬೂಟು ಕಾಲಿಲಿ ಒದ್ದು ಕೆಸಿ ಮತ್ತು ಅವರಿಗೆ ಭಾಳ ಚಿತ್ರಾಂಶ ಕೊಟ್ಟಾನೆ. ಇದು ಮೊದಲು ಭೀ ಆಗ್ಯದ ಸರ್. ಅವ್ರ ಮ್ಯಾಗ ನಾವು ಅವ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಭೀ ಅವರು ಈ ಹುಡುಗರು ತಂದು ಕೆಸಿ ಸ್ಟೂಡೆಂಟ್ ಅಥವಾ ಸ್ಟೂಡೆಂಟ್ ಒಳಗೆ ತಂದು ಕೆಸಿ ಅಲ್ಲಿ ಲಕ ಒಳಗೆ ರೂಮ್ನಾಗ ಹಾಕಿ ಚಾವಿ ಹಾಕಿ ಮಾಡಾಕತ್ತಾನ. ವಾರ್ಡಾನ ಮತ್ತು ಅಲ್ಲಿ ಒಂದು ಇನ್ಚಾರ್ಜ್ ಇದ್ದವರು ಮತ್ತು ಅಲ್ಲೊಂದು ಅದ್ರದ್ದೇನು ಓನರ್ ಅಲ್ಲ ಅದ್ರ ಮ್ಯಾಗ ಅವ್ರು ಭೀ ನನ್ನ ಕಾನೂನು ಕಠಿಣ ಕ್ರಮ ತಗೋಬೇಕು ಓನರ್ ಮ್ಯಾಗೂ ಮತ್ತು ವಾರ್ಡಾನ ಮ್ಯಾಗ. ಯಾಕಂದ್ರೆ ಅಲ್ಲಿ ಏನದಪ್ಪ ಎಲ್ಲ ಭಾಳ ಸಮಸ್ಯೆ ಅದ. ಅಲ್ಲಿ ಮೂಲಭೂತ ಸೌಕರ್ಯ ಭೀ ಭಾಳ ಸಮಸ್ಯೆ ಅದ. ಯಾಕಂದ್ರೆ ಒಂದೇ ಅಲ್ಲ ಭಾಳ ಸುಮಾರು ನಾವು ಒಂದು 5-6 ಸತಿ ಆಯಿತು ಹೋರಾಟ ಮಾಡಾಕತ್ತೀವಿ ಅಂದರೆ ಇವ್ರು ನಿರ್ಲಕ್ಷ್ಯ ಮಾಡಾತ್ತಾರ ಅಧಿಕಾರಿಗಳು. ಯಾಕಂದ್ರೆ ಅಲ್ಲಿ GD ಅವರು ಕೊಟ್ಟು ಈಗ ಏನು ಈಗ ನಮ್ಮ ಬಾಡಿಗೆ ಕಟ್ಟಡದಲ್ಲಿ ಇರತಕ್ಕಂತಹ ಒಂದು ಪೋಸ್ಟ್ ಮೆಟ್ರಿಕ್ ಬಾಲಕರ ವಸತಿ ನಿಲಯದಲ್ಲಿ ಮಧ್ಯರಾತ್ರಿ ಕಟ್ಟಡದ ಮಾಲೀಕರು ವಸತಿ ನಿಲಯಕ್ಕೆ ಹೋಗಿ ಹುಡುಗರ ಮೇಲೆ ಹಲ್ಲೆ ಮಾಡಬೇಕಂತ ವಿಚಾರ ಈಗ ತಿಳಿದು ಬಂದಿದೆ. ಸೊ ಈ ಬಗ್ಗೆ ಕೂಡಲೇ ಕಟ್ಟಡದ ಮಾಲೀಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಅಂತ ಹೇಳಿದ ನಮ್ಮ ಸಹಾಯಕ ನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ.
ಮತ್ತು ನಮ್ಮಲ್ಲೂ ಕೂಡ ಎಲ್ಲ ವಸತಿ ನೆಲೆಗಳಿಗೂ ಕೂಡ ವಾಚ್ಮನ್ಗೂ ಕೂಡ ನಾವು ನೇಮಕವನ್ನು ಮಾಡಿದ್ದೇವೆ. ಎಲ್ಲಿ ಪರ್ಮನೆಂಟ್ ವಾಚ್ಮನ್ಸ್ಗಳು ಇಲ್ಲ ಅಲ್ಲೂ ಕೂಡ ನಾವು ಹೊರಸಂಪನ್ಮೂಲ ಆಧಾರದ ಮೇರೆಗೆ ನಾವು ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೇವೆ. ಈಗ ಅದೇ ರೀತಿ ನಾವು ನಮ್ಮ ವಸತಿ ಶಾಲೆಗಳು ಮತ್ತು ವಸತಿ ನೆಲೆಗಳು ಇರತಕ್ಕಂತಹ ಭಾಗದಲ್ಲಿ ರಾತ್ರಿ ಬೀಟ್ ಪೊಲೀಸನ್ನು ಕೂಡ ಎಲ್ಲ ಕಡೆಗೂ ಹಾಕಬೇಕಂತೇಳಿ ನಾವು ಕಳೆದ ಡಿ ಎಲ್ ವಿ ಸಿ ಸಭೆಯಲ್ಲಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಸೊ ಆ ಪ್ರಕಾರವಾಗಿ ಈಗಾಗಲೇ ಕೆಲವು ಕಡೆ ಬೀಟ್ ಪೊಲೀಸನ್ನು ಹಾಕಿದ್ದಾರೆ ಮತ್ತು ಎಲ್ಲ ವಸತಿ ನೆಲೆಗಳು ಇರತಕ್ಕಂಥ ಜಾಗದಲ್ಲಿ ಕೂಡ ಬೀಟ್ ಪೊಲೀಸ್ನ ನಿಯೋಜನೆ ಮಾಡ್ತೀವಿ ಅಂತಲೂ ಕೂಡ ನಮಗೆ ಪೊಲೀಸ್ ಇಲಾಖೆಯಿಂದ ತಿಳಿಸಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವೆ ಡಿಕ್ಕಿ, ಸ್ಥಳದಲ್ಲೇ ಬೈಕ್ ಸವಾರ ಮೃತಪಟ್ಟ ಘಟನೆ ಬೀದರ್ನ ಕನ್ನಡಾಂಬೆ ಸರ್ಕಲ್ನಲ್ಲಿ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಮೃತಪಟ್ಟ ವ್ಯಕ್ತಿಯನ್ನ ಸಂತೋಷ್ ಎಂದು ಗುರುತಿಸಲಾಗಿದೆ. ಬೀದರ್ನಿಂದ ಹೈದರಾಬಾದ್ಗೆ ಹೊರಟಿದ್ದ ಸರ್ಕಾರಿ ಬಸ್ ಹಾಗೂ ಬೈಕ್ ನಡುವೆ ಈ ಅಪಘಾತ ನಡೆದಿದೆ ಎನ್ನಲಾಗಿದೆ. ಇಲ್ಲ ಅದು ಬಂದಿಂದ ಅದಾರೆ ಹಿಂದೆ ಸೈಟಿಂದ ಅದ ನಿಜವಾಗ ಐಡೆಂಟು ಭಾಳ ಇಂಟ್ರೆಸ್ಟ್ ಆಗಿದೆ. ಜಮೀನು ಕಬಳಿಕೆ ಆರೋಪ, ಔರಾದ್ನ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ. ನನ್ನ ಭೂಮಿಯನ್ನು ಗ್ರಾಮದ ಮುಖಂಡರೊಬ್ಬರು ಆಕ್ರಮಣ ಮಾಡಿಕೊಂಡು ನನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ, ನನ್ನ ಕುಟುಂಬಕ್ಕೆ ಸರ್ಕಾರ ನ್ಯಾಯ ಮತ್ತು ರಕ್ಷಣೆ ನೀಡಬೇಕು ಎಂದು ದಾಬಾಕ ಗ್ರಾಮದ ಶಿವಾನಂದ್ ಅವರು ತಮ್ಮ ಕುಟುಂಬ ಸದಸ್ಯರು ಸೇರಿದಂತೆ ದನಕರುಗಳನ್ನು ತೆಗೆದುಕೊಂಡು ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಸತತ 3 ದಿವಸಗಳಿಂದ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಔರಾದ್ ತಾಲೂಕಿನ ದಾಬಾಕ ಗ್ರಾಮದ ಮಾರುತಿ ಜ್ಞಾನೋಬ ಸಿಂಧೆ ಸೇರಿದಂತೆ ಇವರ ಕುಟುಂಬದ ಸದಸ್ಯರು ಸೇರಿಕೊಂಡು ನನ್ನ ತಂದೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಕ್ಕ ಸರ್ಕಲ್ ಇಲ್ಲಿ ಅತಿಕ್ರಮಣ ಮಾಡಿ 2 ವರ್ಷದಿಂದ ನಮಗೆ ಹೊಲ್ದಾಗ ಬರ್ಕೊಡ್ತಾ ಇಲ್ಲ. ಹೊಲ್ದಾಗ ಹೋದ್ರೆ ಕೊಡ್ಡಿ ಬಡ್ಗಿ ಕತ್ತಿ ಎಲ್ಲ ತಗೊಂಡು ವಾರ ಮಾಡ್ತಾರ. ನಮ್ಮ ಬಾಬುರಿಗೆ ಹೊಡೆದು ಅಟ್ರಾಸಿಟಿ ಮಾಡಿದ್ರು, ಅಟ್ರಾಸಿಟಿ ಮಾಡಿ ನಮಗೆ ಜೈಲಿಗೆ ಕಳಿಸ್ಕೊಟ್ರು. ಹಿಂದಿನ ಹೊಲ ಬಿಡ್ಲಾಕ್ ತಯಾರಿಲ್ಲ. ನಾ ಹೊಲ ಹೊಡೆದ ಬಿತ್ತ ಎಲ್ಲ ಮಾಡ್ದೆ, ಮಾಡಿದ್ರು ಕೂಡ ರಾಶಿ ಮಾಡಿದ್ರು. ತಹಸೀಲ್ದಾರ್ದವರು ಆರ್ಡರ್ ಮಾಡಿದ್ರು ಇದು ಪೊಲೀಸ್ ಸ್ಟೇಷನ್ ಕೊಕ್ಕರ್ನ ಶಿವಕುಮಾರ್ ಪಿ ಎಸ್ ಐ. ಶಿವಕುಮಾರ್ ಪಿ ಎಸ್ ಐ ಏನಂದರು ತಹಸೀಲ್ದಾರ್ ಬಂದು ಕೇಳಿ ನಂಗೆ, ಓ ತಹಸೀಲ್ದಾರ್ ಬಂದು ಕೇಳಿ ನೀ ಯಾಕೆ ಕೇಳತ್ತಿದ್ದೀನಿ ನಂಗೆ ಅಂತ ಅಂದರು. ಅವ್ರು ಸರ್ ನಾ ಎಲ್ಲಿ ಹೋಗಲಿ ನ್ಯಾಯ ಬೀಳಕ್ಕ, ನಾ ಈಗ ಉಪ ಸತ್ಯಾಗ್ರಹ ಕೇಳಿ ಕುಂತೀರಿ ಸರ್, ನಂಗೆ ಏನು ನ್ಯಾಯ ಕೊಡ್ತೀರಿ? ನನ್ನ ದನಗಳು ಎಲ್ಲ ನಮ್ಮ ಮನೆಯವರೆಲ್ಲ ಕುಟುಂಬ ಸದಸ್ಯರು ಎಲ್ಲರೂ ಬಂದು ಕುಂತಿದ್ದೆ ಸರ್, ನಮಗೆ ನ್ಯಾಯ ಬೇಕು. ಹೆಸರು ಮೇಲೆ ನಂದು ಹೊಲ ಅದ, ನಮ್ಮ ತಾಯಿ ಹೆಸರು ಮೇಲೆ, ನಂದು ಹೆಸರು ಮೇಲೆ ಎಲ್ಲ ಹೊಲ ಅದ ಸರ್. 2 ವರ್ಷದಿಂದ ಇವ್ರು ನಮ್ಗೆ ತಕ್ಲೀಫಿ ಕೊಟ್ರ. ತಾಯಿ ಬೇಮಾರ, ತಂದೆ ಬೇಮಾರ, ಬಾಬುರ ಹಾರ್ಟ್ ಕಿಡ್ನಿ ಬುಳಾಕವ, ಅವ್ರಿಗೆ ಇನ್ನೂ ಹೆಚ್ಚಿಗೆ ಆಗ್ಲತ್ತದ ಮೇಲ್ಚೆ ಮೇಲೆ. ನಾವು ಎಲ್ಲಿ ಹೋಗ್ಬೇಕು? ಅವ್ರಿಗೆ ಬದುಕಿಸ್ಲೇ, ಏನಿದು ಹೊಲ ನೋಡಲಿ, ಏನು ನೋಡಲಿ, ನಂಗೆ ಖಾಲಿ ನ್ಯಾಯ ಕೊಟ್ರಿ ಸರ್. ಯಾರು ಕಬ್ಜೆ ಮಾಡಿ? ಯಾರು ಕಬ್ಜೆ ಅಂದ್ರೆ ಮಹಾರುತಿ ಜ್ಞಾನೋಬಾ ಸಿಂಧೆ, ಅವ್ರ ಮನೆ ಸದಸ್ಯರು ಎಲ್ಲ ಕುಟುಂಬರು ಅತಿಕ್ರಮಣ ಮಾಡ್ತಾ ಇದ್ರು ಸರ್. ನಾವು ಅಭಾವ ಇದ್ದ ಸರ್ ತಾಯಿ ತಂದೆಗೂ. ಇಲ್ಲಿ ಕುಂತು 3 ದಿವಸ ಆಯ್ತು ಸರ್, ಯಾರ್ಯಾರು ಬಂದಿಲ್ಲ. ಅವ್ರು ಕಬ್ಜ ಮಾಡಿ, ಅವರು ನನ್ನ ಹೊಲ ಅದ ಅಂತಂದ್ರೆ ಅವರು ಕಬ್ಜ ಮಾಡಿ, ಮತ್ತು ನನ್ನ ಒಂದು ಮಗ ಅದ ಹೊಡಿ ಬಡಿ ಮಾಡಿ ದವಾಖಾನೆ ತಂದೆವು. ದವಾಖಾನೆ ಥರ ಪೊಲೀಸ್ ಠಾಣ್ಯಾಗ ಹೋದೆವು. ಪೊಲೀಸ್ ಠಾಣೆದವ್ರು ಏನು ಭೀ ಮಾಡಿಲ್ಲ. ಮತ್ತು ನೀವು ಮಾತಾಡ್ರಿ, ಬೇಮಾರ್ ಭೀ ಇದ್ದರು, ಇಲ್ಲಿ ದವಾಖಾನೆಗೆ ಇದ್ದರು ಭೀ. ಮತ್ತು ಕೇಸ್ ಮಾಡಿದ್ರು, ಅವರು ಕೇಸ್ ಮಾಡಿದ್ರು ಬೇಕಾ ಇದ್ದಿಂತ ಕಾಯ್ಕ ನಮ್ಮ ಹೊಲ್ದಾಗ ಬರೀ ಕೂಡ ಹೋಗ್ಯಾರ. ಒಂದು ಮಗ ಹಾನ ಈಗ 2 ವರ್ಷ ಆಯ್ತು. ಒಂದು ಮಗ ಹಾನ ನಂಗೆ ನಂಗೆ ತೋಲ್ ನಂಗೆ ಹೊಲ್ದಾಗ ಬರ್ಕೂಡ ಹೋಗ್ಯಾರ. ಇದು ನೋಡ್ರಿ 10 ಮಂದಿ ಹರ ಅವ್ರ ಮನೆಯವರು. ಏನದ ಹೆಸರು? ಮಹಾರತಿ ಜ್ಞಾನೋಬಾ ಸಿಂಧಿ. ಅವ್ರು ಕಬ್ಜ ಮಾಡ್ಕೊಂಡ್ರಿ? ಹಾಂ, ಅವ್ರು ಕಬ್ಜ ಮಾಡ್ಕೊಂಡ್ರ. ಏನು ಹೇಳ್ತಾರೆ ಕೇಳಕ್ ಹೋದ್ರು? ನಾವು ನಮ್ಮ ಹೊಲ ಮಾರಿದ್ದಿ. ಅವ್ರ ಬಲ್ ಏನ್ರ ಅದಂತ ಡಾಕ್ಯುಮೆಂಟ್? ಅವ್ರ ಬಲ್ ಡಾಕ್ಯುಮೆಂಟ್ ಏನಿಲ್ಲ. ನಿಮ್ಮ ಗಂಡ ಬಲ್ ನಾವು ಹೊಲ ತಗೊಂಡಿದ್ದೀವಿ ಅಂತಂತಾರ. ನಂಗೆ ಖುನ ಇಲ್ಲ, ನಂದ್ ಹೆಸರ ಮ್ಯಾಗ ಹೊಲ ಅದ. ಈಗ ಮತ್ತೆ ಪೊಲೀಸ್ ಸ್ಟೇಷನ್ ಏನಂದ್ರೆ ಕಂಪ್ಲೇಂಟ್ ಕೊಟ್ಟರು? ನ್ಯಾಯನೇ ಕೊಡ್ಲಾಕ ತಯಾರಿಲ್ಲ.
ಬೀದರ್ನ ಪ್ರಮುಖ ವ್ಯಾಪಾರ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ನಿಷೇಧ ಜಾಗೃತಿ ಜಾಥಾ ಮಾಡಲಾಯಿತು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೀದರ್ ಪ್ರಾದೇಶಿಕ ಕಚೇರಿ, ಜಿಲ್ಲಾಡಳಿತ, ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಮತ್ತು ಜ್ಞಾನ ಚೇತನ ಚಾರಿಟೇಬಲ್ ಟ್ರಸ್ಟ್ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ನ ಪ್ರಮುಖ ವ್ಯಾಪಾರ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ನಿಷೇಧದ ಜಾಗೃತಿ ಜಾಥಾ ಮಾಡಲಾಯಿತು. ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಜಿಲ್ಲಾ ನ್ಯಾಯಾಧೀಶ ಶ್ರೀಮತಿ ಪ್ರೇಮಾ ಮನಗುಳಿ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಾಥಾದಲ್ಲಿ ನಗರದ ಪ್ರಮುಖ ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿರುದ್ಧ ಮತ್ತೆ ಗುಡುಗು. ಅತೃಪ್ತ ಶಾಸಕ ಎಚ್ ವಿಶ್ವನಾಥ್ಗೆ ಸವಾಲೆಸಿದ ಸಚಿವ ಸಾರಾ ಮಹೇಶ್. ಅತೃಪ್ತ ಶಾಸಕ ಎಚ್ ವಿಶ್ವನಾಥ್ ಅವರು ಕಪ್ಪ ಪಡೆದಿದ್ದಾರೆ ಮತ್ತು ಬಿಜೆಪಿ ನಾಯಕರ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ ಎಂದು ಆರೋಪ ಮಾಡಿದ್ದ ಸಚಿವ ಸಾರಾ ಮಹೇಶ್ ಇದೀಗ ಮತ್ತೆ ಹಳ್ಳಿ ಅಕ್ಕಿಯನ್ನ ಕೆಣಕಿ ಸವಾಲಾಕಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, 7 ಬಾರಿ ಚುನಾವಣೆ ಎದುರಿಸಿದ್ದೀರಿ, ಅದಕ್ಕೆ ಎಲ್ಲಿಂದ ಹಣ ತಂದ್ರಿ? ಇದನ್ನ ವಿಧಾನಸಭೆಯಲ್ಲೂ ಬಹಿರಂಗ ಪಡಿಸುತ್ತೇನೆ, ಬನ್ನಿ ನೋಡೋಣ ಎಂದು ಜೆಡಿಎಸ್ ಅತೃಪ್ತ ಶಾಸಕ ಎಚ್ ವಿಶ್ವನಾಥ್ ಅವರಿಗೆ ಸಚಿವ ಸಾರಾ ಮಹೇಶ್ ಸವಾಲ್ ಹಾಕಿದ್ದಾರೆ. ನಿಮಗೆ ರಾಜಕೀಯ ಪುನರ್ಜನ್ಮ ನೀಡಿದ್ದು ಜೆಡಿಎಸ್ ಪಕ್ಷ ಹಾಗೂ ನನ್ನ ಪಕ್ಷದ ವರಿಷ್ಠರು ಪುನರ್ಜನ್ಮ ನೀಡಿದ ಪಕ್ಷದ ಋಣ ತೀರಿಸಬೇಕಿದ್ದರೆ ವಿಶ್ವಾಸ ಮತಕ್ಕೆ ಬನ್ನಿ, ಸೋಮವಾರ ಬಂದು ಸದನದಲ್ಲಿ ನಿಮ್ಮ ಹೇಳಿಕೆ ನೀಡಿ ಎಂದು ತಿಳಿಸಿದ್ದಾರೆ. ನನ್ನ 30 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾರ ಮೇಲೂ ಆರೋಪ ಮಾಡಿಲ್ಲ, ನನ್ನನ್ನ ಹಳೆ ಬಿಜೆಪಿ ಗಿರಾಕಿ ಎಂದಿದ್ರು, ನನಗೆ ಮಂತ್ರಿ ಸ್ಥಾನ ಕೊಡಿಸಲು ಅವನ್ಯಾರು ಎಂದಿದ್ದರು, ಆದರೆ ನಾನು ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಿರಲಿಲ್ಲ. ನಿಮಗೆ ಮಂತ್ರಿ ಸ್ಥಾನ ಬೇಡ, ಹಣವೂ ಬೇಡ ಅಂದಿದ್ರಿ, ಈಗ ಯಾಕೆ ಮುಂಬೈಗೆ ವಿಶೇಷ ವಿಮಾನದಲ್ಲಿ ಹೋದ್ರಿ ಎಂದು ಪ್ರಶ್ನಿಸಿದರು. ಪೊಲೀಸ್ ಸರ್ಪಗಾವಲಿನ ಹೊರತಾಗಿಯೂ ಸೋನ್ಭದ್ರ ಸಂತ್ರಸ್ತರ ಭೇಟಿ ಮಾಡಿದ ಪ್ರಿಯಾಂಕಾ ಗಾಂಧಿ. ಉತ್ತರ ಪ್ರದೇಶ ಪೊಲೀಸರ ಸರ್ಪಗಾವಲಿನ ಹೊರತಾಗಿಯೂ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಸೋನ್ಭದ್ರ ಫೈರಿಂಗ್ ಪ್ರಕರಣದ ಸಂತ್ರಸ್ತರ ಭೇಟಿ ಮಾಡುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದಾರೆ. ನಿನ್ನೆ ಭೂಮಿ ಬಿಟ್ಟುಕೊಡಲು ನಿರಾಕರಿಸಿದ 10 ಆದಿವಾಸಿ ರೈತರ ಮೇಲೆ ಗುಂಡು ಹಾರಿಸಿದ ಪ್ರಕರಣದಲ್ಲಿ ಮೃತಪಟ್ಟವರ ಕುಟುಂಬಸ್ಥರು ಮತ್ತು ಗಾಯಗೊಂಡವರನ್ನ ಭೇಟಿ ಮಾಡಲು ಪ್ರಿಯಾಂಕಾ ಗಾಂಧಿ ಸೋನ್ಭದ್ರಕ್ಕೆ ಆಗಮಿಸಿದ್ರು. ಆದರೆ ಉತ್ತರ ಪ್ರದೇಶ ಪೊಲೀಸರು ಅವರನ್ನ ತಡೆದಿದ್ದು ಮಾತ್ರವಲ್ಲದೆ ಅವರನ್ನ ವಶಕ್ಕೆ ಪಡೆದಿದ್ರು. ಇದನ್ನು ವಿರೋಧಿಸಿದ್ದ ಪ್ರಿಯಾಂಕಾ ಮಿರ್ಜಾಪುರದ ಚುನಾರ್ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಂಡೇ ಪ್ರತಿಭಟನೆ ನಡೆಸಿದ್ರು. ಇದೀಗ ಪೊಲೀಸ್ ಸರ್ಪಗಾವಲಿನ ಹೊರತಾಗಿಯೂ ಫೈರಿಂಗ್ ಪ್ರಕರಣದ ಸಂತ್ರಸ್ತರನ್ನು ಭೇಟಿ ಮಾಡುವಲ್ಲಿ ಪ್ರಿಯಾಂಕಾ ಯಶಸ್ವಿಯಾಗಿದ್ದಾರೆ. मैं चाहे मैं कल तक बैठी रहूंगी, मैं खाना नहीं खाऊंगी, कुछ नहीं करूंगी जब तक इन लोगों को अंदर नहीं आने देंगे। ये मेरे से मिलने आए हैं, पीड़ित है, तो मेरे से मिलने दीजिए। ಚಿತ್ರದುರ್ಗ ಜಿಲ್ಲಾಡಳಿತದಿಂದ ಸ್ವಚ್ಛ ಸರ್ವೇಕ್ಷಣಾ ಪ್ರಯುಕ್ತ ಬಾವಿಯನ್ನ ಸ್ವಚ್ಛ ಮಾಡಲಾಯಿತು. ಹೌದು, ಜಿಲ್ಲಾಡಳಿತ, ನಗರಸಭೆ, ನಾನಾ ಸಂಘ ಸಂಸ್ಥೆ, ಶಾಲಾ ಕಾಲೇಜುಗಳ ಆಶ್ರಯದಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಪ್ರಯುಕ್ತ ನಮ್ಮ ಚಿತ್ತ ಸ್ವಚ್ಛತೆಯತ್ತ ಕಾರ್ಯಕ್ರಮದಡಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗದ ಬಿಡಿ ರಸ್ತೆಯ ಎಲ್ಐಸಿ ಕಚೇರಿ ಪಕ್ಕದಲ್ಲಿನ ಕೆಂಚ ಮಲ್ಲಪ್ಪನ ಬಾವಿಯಲ್ಲಿ ಸ್ವಚ್ಛತಾ ಆಂದೋಲನ ಮೂಲಕ ಶ್ರಮದಾನ ನಡೆಸಲಾಯಿತು. ಕೆಆರ್ಎಸ್ ಜಲಾಶಯದಿಂದ 10 ದಿನಗಳ ಕಾಲ ವಿಸಿ ನಾಲೆಗಳಿಗೆ ನೀರನ್ನ ಬಿಡಲಾಗುತ್ತಿದೆ.
ರೈತರ ಬೆಳೆಗಳಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಬಳಕೆಯ ಸಲುವಾಗಿ ಕೆಆರ್ಎಸ್ ಜಲಾಶಯದಿಂದ 10 ದಿನಗಳ ಕಾಲ ವಿಸಿ ನಾಲೆಗಳಿಗೆ ನೀರನ್ನು ಬಿಡಲಾಗುತ್ತಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.